ಯಾರು ಸಹಿ ಮಾಡಿದರೆ ಅವರು ನಮ್ಮ ಇಲಾಖೆನಲ್ಲಿಲ್ಲ ಮತ್ತು ಇನ್ನೂ ಅವರ ಅಡ್ರೆಸ್ ಪ್ರೂವ್ ಆಗಿಲ್ಲ ಅವರ ನಂಬರ್ ಸಿಕ್ಕಿಲ್ಲ ಮತ್ತು ಗವರ್ನರ್ ಆಫೀಸ್ಗೆ ಯಾವ ರೀತಿ ತಲುಪಿದೆ ಎಲ್ಲಿಂದ ಬತ್ತು ಅನ್ನೋದ್ರ ಬಗ್ಗೆನೂ ತನಿಖೆ ಆಗ್ತಾ ಇದೆ ಇದನ್ನ ಫೇಕ್ ಅಂದಲೇ ಸಹಿ ಒಂದೇ ಪೆನ್ನಲ್ಲಿ ಒಂದೇ ತರ ಇದೆ ಸಹಿ ನೋಡಿ ಇರ್ತದೆಲ್ಲ ಫೇಕ್ ಅಂದಲೇ ಇಲ್ಲ ಕುಮಾರಸ್ವಾಮಿಯವರು ನಾನೇ ಮಾಡಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡಿದ್ರೆ ಅದನ್ನ ಒಪ್ಪೋದು ನಾನೇ ಬರ್ಕೊಟ್ಟಿದ್ದೀನಿ ಐದು ನಾನೇ ಸೈನ್ ಮಾಡಿದ್ದೀನಿ ಅಂದ್ರೆ ಕುಮಾರಸ್ವಾಮಿಯವರಿಗೆ ಒಂದಿಷ್ಟು ಮಿನಿಮಮ್ ಸೌಜನ್ಯ ಇರಬೇಕು ಜ್ಞಾನ ಇರಬೇಕು ತಿಳುವಳಿಕೆ ಇರಬೇಕು ಮಾಜಿ ಮುಖ್ಯಮಂತ್ರಿ ಯಾರನ್ನಾರ ಅವ್ರ ವಕೀಲರನ್ನು ಸಹಿಸಲು ಅಥವಾ ಇನ್ನೊಂದು ಜಾತಿಯವರು ಸಹಿಸಲು ಅವ್ರಿಗೆ ಬಿಟ್ಟದ್ದು ಅವ್ರಿಗೆ ಮಂಡ್ಯ ಜಿಲ್ಲೆ ಅಂದ್ರೆ ದತ್ತು ತಗೊಂಡವ್ರ ಮಂಡ್ಯ ಜಿಲ್ಲೆನಲ್ಲಿ ಬೇರೆ ಯಾರೂ ರಾಜಕಾರಣ ಮಾಡಬಾರ್ದು ಬೇರೆ ಯಾರು ಅಭಿವೃದ್ಧಿ ಮಾಡಬಾರ್ದು ಮಂಡ್ಯ ಜಿಲ್ಲೆ ಹೆಂಗೇ ಇರಬೇಕು ಅನ್ನೋದು ಅವರ ಅಭಿಲಾಷೆ ಇರುತ್ತೆ ಅದರಿಂದ ಅವರು ಅವರ ಈ ಬೆದರಿಕೆಗಳಿಗೆ ಇಲ್ಲಿ ಯಾರು ಎದುರೋರಿಲ್ಲ ಈ ಸರ್ಕಾರನ ಏನೋ ನಾನು ಮಾಡಬಾರ್ದು ಮಾಡಿಬಿಡ್ತೀನಿ ಅಂತ ಇವರ ಏನು ಹಿಂದೆ ಮುಖ್ಯಮಂತ್ರಿಯಾಗಿದ್ದರು ಅವಾಗೆಲ್ಲ ಎಲ್ಲರೂ ನೋಡಿದ್ದಾರೆ ಈ ರಾಜ್ಯದ ಜನ ಏನೇನು ಮಾಡಿದ್ದಾರೆ ಅಂತ ಇವರಿಗಿಂತ ನಾವು 100 ಪಟ್ಟು ಬಹಳ ಗೌರವಯುತವಾಗಿ ರಾಜ್ಯದಲ್ಲಿ ಸರ್ಕಾರ ಮಾಡ್ತೀವಿ ಜನಪರ ಕೆಲಸ ಮಾಡ್ತೀವಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಈ 5 ವರ್ಷದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7 ಜನ ಗೆಲ್ಲಿಸ್ಕೊಂಡು ಏನು ಮಾಡಿದ್ರು ಅಂತ ಜನಕ್ಕೆ ಗೊತ್ತಿದೆ 2 ತಿಂಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಿದೆ